ನಾಟ್ಯಕ್ಕೆ ಸಿಂಧೂರ ಪ್ರೀತಿಸ್ತಾರೆ ಮನಸಾರಾ. ಲೆಟ್ಸ್ ವೆಲ್ಕಮ್ ಮಯೂರಿ, ನಾಟ್ಯ ಮಯೂರಿ. ನಮ್ಮ ಕರ್ನಾಟಕದ ಸ್ಟೇಜ್ಗೆ ಐ ಥಿಂಕ್ ನಿಮ್ಮ ಎಫರ್ಟ್ ಆನ್ ಎವ್ರಿ ಫಾಲ್ ವಾಸ್ ಸೋ ಇಂಟ್ರೆಸ್ಟಿಂಗ್. ಒಂಥರ ವಿಸ್ಮಯ ಕ್ರಿಯೇಟ್ ಮಾಡ್ಬಿಟ್ರೆ ಆ ಸ್ಟೇಜ್ ಮೇಲೆ. ಇಟ್ಸ್ ನಾಟ್ ಈಸಿ ಟು ಡೂ ಅ ರೋಪ್ ಆಕ್ಟ್. ಅದನ್ನ ಅರ್ಥ ಮಾಡ್ಕೊಂಡು ಒಂದು ಡೈಜೆಸ್ಟ್ ಮಾಡ್ಕೊಂಡು ಬಾಡಿಗೆ ಒಂದು ಆಕ್ಟ್ ತಗೊಂಬರೋದು ಖಂಡಿತ ಈಸಿ ಅಲ್ಲ. ಒನ್ ಆಫ್ ದ ಮೋಸ್ಟ್ ಆಪ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಬಿಕಾಸ್ ಕಂಟೆಂಪ್ರರಿಯಿಂದನೇ ಐ ಥಿಂಕ್ ಆಸ್ ಅ ಡಾನ್ಸ್ ಲ್ಯಾಂಗ್ವೇಜ್ ತುಂಬಾನೇ ಫ್ಲೆಕ್ಸಿಬಲ್ ಆಗಿದೆ. ಬಾಡಿ ಆರ್ಟ್ ಬ್ಯೂಟಿಫುಲ್ ಆಗಿದೆ. ಅದು ಮೌರಿ ಟ್ಯಾಟೂಸ್ ಮೌರಿ ಡಿಸೈನ್ಸ್ ಹುಡುಕಿ ತಗೊಂಬಂದಿದ್ದೀರಾ ನೀವು? ದಾಟ್ ಇಸ್ ಬ್ರಿಲಿಯಂಟ್. ಮಿಕ್ಸ್ಡ್ ಡಾನ್ಸ್ ಸ್ಟೈಲ್ಸ್ ತಗೊಂಬಂದ್ರ ಇವತ್ತು ಡಾನ್ಸ್ ಮಾಡ್ಬೇಕಾದ್ರೆ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿತ್ತು. ಎಸ್ಪೆಷಲಿ ಆ ಬೂಟ್ಸ್ ಇಂಟರಾಕ್ಷನ್, ಬ್ಲಾಕ್ ಸ್ಟ್ರಿಪ್ ಆಫ್ ಬೂಟ್ಸ್ ಇಟ್ಟಿದ್ರಲ್ಲ ಅದ್ರ ಜೊತೆ, ಮತ್ತೆ ಮೂನ್ ವಾಕ್ ಮಾಡ್ಬೇಕಾದ್ರೂ ಒಂದು ವೈಟ್ ಬೂಟ್ಸ್, ಆ ಎರಡು ಮೊಮೆಂಟ್ ತುಂಬಾ ಚೆನ್ನಾಗಿತ್ತು. ಯಾರು ಮಾಸ್ಟರ್ ಡಾನ್ಸರ್ ಪರ್ಫಾರ್ಮರ್ ಯಾರು ಪರ್ಫಾರ್ಮರ್ ಅಲ್ಲ ಅಂತ ಗೊತ್ತಾಗ್ಲಿಲ್ಲ. ಯೂರಿಬ್ರಲ್ ಎಸ್ಪೆಷಲಿ ಅಂಡ್ ತುಂಬಾನೇ ಇಂಟರ್ನ್ಯಾಷನಲ್ ವರ್ಕ್ ತರ ಅನ್ಸ್ತು ನಂಗೆ. ಮಯೂರಿ ಅವ್ರ ಅಷ್ಟೇ ಎಕ್ಸ್ಪ್ರೆಷನ್ ಇಂಟರ್ನ್ಯಾಷನಲ್. ಮಯೂರಿ ಅವ್ರ ಬಾಯಿಂದ ಬರ್ತದೆ ಇಂಟರ್ನ್ಯಾಷನಲ್ ಕಿರ್ಚಾಡಿ ಸ್ಟೈಲೇಷನ್ ಇಂಟರ್ನ್ಯಾಷನಲ್ ಖಂಡಿತ. ವೆರಿ ಗುಡ್ ಜಾಬ್. ಐ ಬೆಗ್ ಟು ಡಿಫರ್ ಫ್ರಮ್ ದಿ ಅದರ್ ಟು ಬಿಕಾಸ್ ಅವ್ರ ಆಕ್ಚುಲಿ ಪ್ರಾಪ್ ಡಿಸ್ಕೋ ಸ್ಟೆಪ್ಸ್ ಹುಡುಕಿ ತಗೊಂಬಂದಿದ್ದಾರೆ. ಈ ಇಂಜುರಿ ಇಟ್ಕೊಂಡು ನೀವಿಷ್ಟು ಪ್ರಯತ್ನ ಪಟ್ಟು ಅದನ್ನ ತೋರಿಸ್ಕೊಳ್ದೇ ಇದ್ದಿದ್ದು ನಂಗೆ ತುಂಬಾನೇ ಖುಷಿ ಆಯ್ತು. ಎಷ್ಟು ಚೆನ್ನಾಗಿ ಪ್ಯಾಚ್ ಅಪ್ ಮಾಡಿದೀರಾ. ಎಂಟರ್ಟೈನ್ಮೆಂಟ್ ಲೆವೆಲ್ ಚೂರು ಕಡಿಮೆ ಆಗ್ಲಿಲ್ಲ. ಸೊ ವೆರಿ ಗುಡ್ ಎಫರ್ಟ್ ಆನ್ ದಟ್ ಗೈಸ್. ನಿಮ್ಮ ಡಾನ್ಸ್ನ ಒಂದು ಭಾಷೆ ಗ್ರಾಮರ್ ಏನಿತ್ತು ಎಲ್ಲದು ತುಂಬಾ ಯೋಚನೆ ಮಾಡಿ ತಗೊಂಬಂದಿದ್ದೀರಾ. ಒಂದು ಸೈನ್ಸ್ ಅಂಡ್ ಡಾನ್ಸ್ನ ಕಾಂಬಿನೇಷನ್ ಆದಾಗ ಆ ಪ್ರಾಣಿ ಹೇಗಿತ್ತು ಅಂತ ಒಂದು ನೋಡಿ ಅರ್ಥ ಮಾಡ್ಕೊಂಡು ತಂದಿದ್ದಾರೆ. ವೆನ್ ಯು ಡಾನ್ಸ್ ನೀವ್ ಇಲ್ಲಿಂದ ಡಾನ್ಸ್ ಮಾಡ್ತಾ ಇದ್ದೀರಾ. ಸೊ ಇಡೀ ಬಾಡಿ ಎಕ್ಸ್ಪ್ರೆಸ್ ಮಾಡುತ್ತೆ, ಬರೀ ಮುಖ ಮಾತ್ರ ಅಲ್ಲ. ಲೈವ್ ಎಲೆಕ್ಟ್ರಿಸಿಟಿ ವೈರ್ ತರ ಇರ್ತೀರ ಇಬ್ರು. ಐ ಥಿಂಕ್ ನಿಮ್ ಪ್ರೆಸೆಂಟೇಶನ್ ನೋಡಿದ್ರೆ ಎವ್ರಿ ಆಸ್ಪೆಕ್ಟ್ ಆಫ್ ಇಟ್, ಸೆಟ್ಸ್, ಕಾಸ್ಟ್ಯೂಮ್ಸ್, ಆ ಒಂದು ಮುತ್ತಿನ ಒಂದು ಚಾಯ್ಸ್ ಆಫ್ ಆಕ್ಸೆಸರೀಸ್, ಅವಳು ನಾಚಿಕೊಂಡಿದ್ದ ರೀತಿ ಆ ಹಾಡಲ್ಲಿ, ಆ ಹಾಡಿನ ಸೆಲೆಕ್ಷನ್, ಈ ಒಂದು ವಾಟ್ ಯು ಕಾಲ್ ದಟ್ ಬ್ರೂಷ್ ನಿಮ್ಮ ಟಾಪ್ ಮೇಲಾಗ್ಲಿ, ಆ ಮೂವ್ಮೆಂಟ್ ಸೆಲೆಕ್ಷನ್ ಆಗ್ಲಿ, ಎಲ್ಲದು ಇಟ್ ವಾಸ್ ರೆಟ್ರೋ. ಸೇಮ್ ಕಥೆನ ಇಬ್ರು ಮಧ್ಯ ಸ್ಟಾಪ್ ಆನ್ ಅಂತ ಒಂದು ಸೆನ್ಸ್ ಆಫ್ ಕಾಂಪೋಸಿಷನ್ ಏನಿದೆ ಅದು ತುಂಬಾನೇ ಚೆನ್ನಾಗಿ ಕಾಣಿಸು. ವೆರಿ ಪವರ್ಫುಲ್, ವೆರಿ ಇಂಟ್ರೆಸ್ಟಿಂಗ್. ನಾವ್ ಯಾವುದೇ ಒಂದು ಡಾನ್ಸ್ ಫಾರ್ಮ್ ನ ಕಲಿಯೋಕ್ ಶುರು ಮಾಡಿದ್ರೆ ಅದು ನಮ್ಮ ಡಿಎನ್ಎ, ನಮ್ಮ ಸಿಸ್ಟಮ್ ಅಲ್ಲೇ ಇಳ್ದು ಬಿಡುತ್ತೆ. ಎಷ್ಟೋ ಸಲ ನಮ್ಗೆ ಗೊತ್ತಿಲ್ಲದೇನೆ ಒಂದು ಮ್ಯೂಸಿಕ್ ಹಾಕಿದ್ರೆ ನಮ್ ನ್ಯಾಚುರಲ್ ಆಗಿ ಅದಕ್ಕೆ ಇಳ್ದು ಬಿಡ್ತೀವಿ ನಾವು. ಈಗ ಕ್ಲಾಸಿಕಲ್ ಆದ್ರೆ ಅದು, ಯುನೋ ಸ್ಟ್ರೀಟ್ ಸ್ಟೈಲ್ ಆದ್ರೆ ಅದು. ಸೊ ಈ ಮ್ಯೂಸಿಕ್ ಅಲ್ಲಿ ನಿಮ್ಮ ನಿಮ್ಮ ಸ್ಟ್ರೆಂತ್ಸ್ ಅನ್ನ ಯೂಸ್ ಮಾಡಿ ಕೊರಿಯೋಗ್ರಾಫ್ ಮಾಡಿದ್ದು ಐ ಥಿಂಕ್ ಅಗೇನ್ ಇಟ್ಸ್ ಅ ವೆರಿ ಇಂಟೆಲಿಜೆಂಟ್ ಪೀಸ್ ಆಫ್ ವರ್ಕ್. ಕಲರಿ ಸ್ಟೇಜ್ ತಗೊಂಬಂದಿದ್ದು ತುಂಬಾನೇ ಖುಷಿ ಆಯ್ತು. ಅದನ್ನ ಪ್ರಾಕ್ಟಿಸ್ ಮಾಡ್ಬೇಕಾದ್ರೆ ಬರೀ ಒಂದು ಆರ್ಟ್ ಫಾರ್ಮ್ ಆಗಿ ಅಲ್ಲ, ಅದನ್ನ ಒಂದು ಥೆರಪಿ ಆಗಿನೂ ಹೇಳ್ಕೊಡ್ತಾರೆ. ಪರ್ಸನಲ್ ಸ್ಟೋರಿನ ಸ್ಟೇಜ್ ಅಲ್ಲಿ ತರೋದಕ್ಕೆ ಆಕ್ಚುಲಿ ತುಂಬಾನೇ ಒಂದು ಶಕ್ತಿ ಬೇಕು. ಬಿಕಾಸ್ ಇಟ್ಸ್ ಅ ವೆರಿ ಇಮೋಷನಲ್ ಮೂಮೆಂಟ್, ನಿಮ್ಮ ಇಮೋಷನಲ್ ಮೂಮೆಂಟ್. ಅದನ್ನ ಒಂದು ಎಂಟರ್ಟೈನ್ಮೆಂಟ್ ಆಗಿ ತರೋದಕ್ಕೆ ಹ್ಯಾಟ್ಸ್ ಆಫ್ ಟು ಯು. ಎವ್ರಿ ಟೈಮ್ ಬಂದಾಗ ಐ ಥಿಂಕ್ ಹೈಯೆಸ್ಟ್ ರಿಸ್ಕ್ ತಗೊಳ್ಳೋ ಜೋಡಿ ಅಂದ್ರೆ ನಿಮ್ದೇನೆ. ಇಡೀ ಸ್ಟೇಜ್ ಅನ್ನ ಒಬ್ನೇ ಮ್ಯಾನೇಜ್ ಮಾಡ್ದ್ಯಾ, ಅದು ನಿಜವಾದ ಕಲೆಗಾರನ ಕ್ವಾಲಿಟಿ. ಸೊ ತುಂಬಾನೇ ಚೆನ್ನಾಗಿತ್ತು. ಆಹಾರ್ಯ ಅಭಿನಯ, ಒಂದು ಸೆಟ್ಸ್, ಒಂದು ಮೂಡ್ ಕ್ರಿಯೇಟ್ ಮಾಡಿದ್ದು, ಐ ಥಿಂಕ್ ದ ಬೆಸ್ಟ್ ಎಫರ್ಟ್ ಹ್ಯಾಸ್ ಗಾನ್ ಫ್ರಮ್ ದ ಟೂ ಆಫ್ ಯು ಆನ್ ದಿಸ್. ಥ್ಯಾಂಕ್ ಯು ಮ್ಯಾಮ್. ಕಾಂಪಿಟೇಷನ್ ಶುರು ಆಗಿದೆ. ಮಾಸ್ಕ್ ಮುರಿತಲ್ಲ ಆಗ ನಿಜವಾದ ಡ್ರಾಮಾ ಶುರುವಾಯಿತು. ಬ್ರೇಕ್ ಮೂವ್ಮೆಂಟ್ಸ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ. ಹಿಪ್ ಹಾಪ್ ಇಸ್ ಅ ವೆರಿ ವೆರಿ ಸ್ಟ್ರಾಂಗ್ ಎಲಿಮೆಂಟ್ ಆ ಒಂದು ಲರ್ನಿಂಗ್ ಅಲ್ಲಿ. ನಂಗೆ ತುಂಬಾನೇ ಡ್ರಾಮಾ ಸಿಕ್ತು ಥ್ರೂ ಔಟ್ ದ ಕಾನ್ಸೆಪ್ಟ್. ಸೊ ಅದಕ್ಕೆ ಫಸ್ಟ್ ಪರ್ಫಾರ್ಮೆನ್ಸ್ಗೆ ಥಮ್ಸ್ ಅಪ್. ಸಿಂಕ್ರಿನಿ ಯಾವಾಗ ಬರುತ್ತೆ ಅಂದ್ರೆ ತುಂಬಾ ಪ್ರಾಕ್ಟಿಸ್ ಮಾಡಿ ಇನ್ ಒಬ್ರನ್ನೊಬ್ರು ಸ್ಟಡಿ ಮಾಡಿದಾಗ ಮಾತ್ರ. ಅಷ್ಟು ಕಾನ್ಸೆಪ್ಟ್ ಇದೆ, ಅಷ್ಟು ಸ್ಟ್ರಾಂಗ್ ಪರ್ಫಾರ್ಮರ್ಸ್. ಇದಕ್ಕೆ ನಾನೇನ್ ಹೇಳೋದು, ನಾನು ಚಿಂದಿ ಚಿತ್ರನ ಬೂಂದಿ ಮೊಸರನ್ನ ಪರ್ಫಾರ್ಮೆನ್ಸ್. ಎವ್ರಿ ವೀಕ್ ಅಲ್ಲಿ ಐ ಥಿಂಕ್ ನಿಮ್ಮಿಬ್ರ ಕಾನ್ಫಿಡೆನ್ಸ್ ಬೆಳೀತಾ ಇದೆ. ಬ್ಯೂಟಿ ಆಫ್ ದ ಪೀಸ್ ವಾಸ್ ಎಲ್ಲದು ಜೊತೆಗೆ ತಂದು ಅದ್ರಲ್ಲಿ ಬ್ಯಾಲೆನ್ಸ್ ಮಾಡಿ ಒಂದು ಲಿಫ್ಟ್ ಮಾಡಿದ್ರಲ್ಲ, ದಟ್ ವಾಸ್ ಫ್ಯಾಬ್ಯುಲಸ್. ಇಟ್ ಶೋಡ್ ನಿಮ್ಮ ಬಾಡಿ ಕಂಟ್ರೋಲ್, ನಿಮ್ಮ ಮೂವ್ಮೆಂಟ್ ಕಂಟ್ರೋಲ್ ಅಂಡ್ ಯೋರ್ ಟ್ರಸ್ಟ್. ಮಾಸ್ಟರ್ ಡಾನ್ಸರ್ ಜೋಡಿಯ ಒಂದು ಪವರ್ಫುಲ್ ರಿಲೇಶನ್ಶಿಪ್ ಎತ್ತಿ ಆಡಿಸ್ತಲ್ಲಿ. ಸೊ ಬ್ಯೂಟಿಫುಲ್ ಎಫರ್ಟ್ ದೇರ್. ಗ್ಲೈಡಿಂಗ್ ಕ್ವಾಲಿಟಿ ಇಸ್ ಅಮೇಝಿಂಗ್. ಅದು ಅವನ ಬಾಡಿ ಕಂಟ್ರೋಲ್ ತೋರಿಸುತ್ತೆ. ದಟ್ಸ್ ಅ ವೆರಿ ಮೈನ್ಯೂಟ್ ಕಂಟೆಂಪ್ರರಿ ಡೀಟೇಲ್ಸ್ ಆಫ್ ಫ್ಯಾಂಟಾಸ್ಟಿಕ್ ಹೀಸ್ ಗಾಟ್ ದಟ್. ಸೊ ಟ್ರೈನಿಂಗ್ ಇತ್ತು, ಕಾನ್ಸೆಪ್ಟ್ ಇತ್ತು, ಟೆಕ್ನಿಕ್ ಇತ್ತು. ಅದಕ್ಕೆ ನಾ ಹೇಳಿದ್ದು ಚಿಂದಿ ಚಿತ್ರನ ಬೂಂದಿ ಮೊಸರನ್ನ. ಥ್ಯಾಂಕ್ಸ್ ಮ್ಯಾಮ್.
Thank you so much, Mayuri, for this. Neev support madodalla. Very soon, avun nimman support maartane, idi deshakke support maartane on dance inda. First moment, illi jump maadi, the way he connected. Brilliant. Makkalige, I think each choreographer agli, each jodi agli, guru agli, itara marth hodre yenagutte annodu train madodu, it's important. Itara situations alli hege cope madodu anta kaliyodu, I think jaantana iga. Yeah, competitions na hege manage madodu, costume agabodu, steps agabodu, music suddenly stop agabodu, prop yenadru break agabodu, enu helakagala. So, andrunu performance na heg manage madodu anta makkalige train maadi. Now, stage alli performance maadbekadre prati sala stage ge hodaglu hosa aarambha. Because yen agutte anta naav yaru uhiskolakagala. Haudu. Dancer ina jeevanadalli prati ondu hanta saha hatta hogtivi adre everything is a new learning, new beginning. Adikke dancer life alli you are always a student anta nanga ansutte. I think idu modalne bari same jodi erne sala continuous agi danuskota irodu. Haudu haudu, very true. Very good. Male hogodu kashta, but adan maintain madod innu kashta. So fantastic job. You are a strong jodi, so daivittu don't let fear hold you and give up hopes. Aita neevu trophy mele kannu ittiri. Very interesting choreography. Anga shuddhi vand hasta zela tumane chanang madidra. Superb vandu kaikoti kali and mohini attam mix tara kanustu nange. And beautiful, beautiful presentation. Tumma tasteful agi, artistic agi vandu family vandu tradition na yeddu kanustu, yeddu torustu. Dancer ge, dance best vandu uttama bhashe ant heltare. Correct. Avara nadi, avara hrudayadinda baro vandu bhashe adu dance. Most energetic and toughest competition yuribru madhya so far. Ivattu Naveen perform madadaga especially kanastu avana aa zone ge hogidda. He was meditating. Beautiful qualities, I think, lyrical jazz andre vandu emotion na vandu nadi na hiddu adrinda tagombarutte vandu dance movements agli choreography agli aa vandu prayatna 100% ivattu neevu khandita justify madidira. Naveen Rahul, nimma strength namige gottu, nimma weakness nimma judges ge gottagbeku. Overall tumma dry aagi kanustu dance, bari steps maartidira anta. ಆ ಸ್ಟೆಪ್ಸ್ ಅಲ್ಲಿ ನಿಮ್ಮ ಪ್ರಯತ್ನ ಆಯ್ತು ಖಂಡಿತ. ಓಕೆ, ಬಟ್ ಅದು ಎಫೆಕ್ಟಿವ್ ಆಗಿ ನಮ್ಗೆ ಕಾಣಿಸ್ಲಿಲ್ಲ. ನೀವು ಕಂಟೆಂಪ್ರರಿ ಡಾನ್ಸ್ ತಗೊಂಡ್ ಬಂದ್ರ ಅಲ್ವಾ, ಆ ಡಾನ್ಸಿಂಗ್ ಅಲ್ಲಿ ಅವಳಿಗೆ ಹೇಳ್ಕೊಡ್ಬೇಕಾದ್ರೆ ಐ ಥಿಂಕ್ ಹರ್ ಲ್ಯಾಂಡಿಂಗ್ ನೀವು ಸ್ವಲ್ಪ ಗಮನ ಕೊಡ್ಬೇಕು. ಲಿಫ್ಟ್ ಪೊಸಿಷನ್ ಗೆ ಹೋಗ್ತಾಳೆ, ಬಟ್ ಲ್ಯಾಂಡಿಂಗ್ ಮೆಲ್ಟ್ ಆಗೋಗುತ್ತೆ. ಜೊತೆಗ್ ಬಂದಾಗ ಕನೆಕ್ಷನ್ಸ್ ಅಂತ ಹೇಳ್ತೀವಿ ನಾವು, ನೀವ್ ಅವ್ರ ಜೊತೆಗ್ ಬರೋ ಒಂದು ಟೈಮಿಂಗ್ ಏನಿದೆ ರಾಹುಲ್, ಅದನ್ನ ನೀವ್ ತಿಳ್ಕೊಬೇಕು. ಓಕೆ, ನೀವ್ ಯಾವುದೇ ಲಿಫ್ಟ್ ಮಾಡಿದ್ರು ಎಸ್ಪೆಷಲಿ ಇನ್ ಕಂಟೆಂಪ್ರರಿ, ದ ಟಚ್ ಇಸ್ ದ ರೀಸನ್ ಫಾರ್ ಹಿಸ್ ಎನರ್ಜಿ ಇನ್ ದ ಲಿಫ್ಟ್. ಆಯ್ತಾ? ಸೊ ಹೇಗ್ ಹಿಡಿತೀರಾ ಆ ಮೊಮೆಂಟಮ್, ಆ ಮೊಮೆಂಟ್ ಬೋತ್ ಆರ್ ಇಂಪಾರ್ಟೆಂಟ್. ಕೊರಿಯೋಗ್ರಫರ್ಗೆ ಯಾವುದನ್ನ ಚೂಸ್ ಮಾಡ್ಬೇಕು ಅನ್ನೋದು ಅದು ಅವರ ಎಬಿಲಿಟಿ ಡಿಫೈನ್ ಮಾಡುತ್ತೆ. ಅದು ಒಳ್ಳೆ ಕೊರಿಯೋಗ್ರಫರ್ ಕೆಟ್ಟ ಕೊರಿಯೋಗ್ರಫರ್ ಅಂತ ನಾವು ಡಿಸೈಡ್ ಮಾಡ್ತೀವಿ. ಬರೀ ಸ್ಟೆಪ್ಸ್ ಹಾಕೋದಲ್ಲ, ನಿಮ್ಮಿಬ್ರ ಈ ಡಾನ್ಸಿಂಗ್ ಪ್ಯಾಟರ್ನ್ ಬ್ರೇಕ್ ಆಗ್ಬೇಕು. ಡಾನ್ಸರ್ ಆಗಿ ಹುಟ್ಟೋದು ನಾಟ್ ಡಿಸ್ಗ್ರೇಸ್, ಇಟ್ಸ್ ಅ ಪ್ರಿವಿಲೇಜ್, ಒಂದ್ ಪ್ರೈಡ್ ಡಾನ್ಸರ್ ಆಗಿ ಹುಟ್ಟೋದು. ಕೊರಿಯೋಗ್ರಫಿ ವಾಸ್ ಔಟ್ ಸ್ಟ್ಯಾಂಡಿಂಗ್, ಟೂ ಡೈಮೆನ್ಷನ್ಸ್ ಒಂದ್ ಎಫೆಕ್ಟ್ ತಂದಿದ್ದು, ಒಂದ್ ಹೋಲ್ ಪರ್ಸ್ಪೆಕ್ಟಿವ್. ಆ ಇಂಟ್ರೊಡಕ್ಷನ್ ಎಷ್ಟು ಒಂದು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ತರ ಒಂದು ಇಂಟ್ರೊಡ್ಯೂಸ್ ಮಾಡಿದ್ರ. ಅಂಡ್ ವೈಟ್ ಫ್ಲೆಕ್ಸ್, ಸಚ್ ಎ ಗುಡ್ ಇಂಟೆಲಿಜೆಂಟ್ ಚಾಯ್ಸ್. ಇಮ್ಯಾಜಿನೇಷನ್ಗೆ ಅಷ್ಟು ಟೈಮ್ ಇರಲಿಲ್ಲ ಅಂತ ನಂಗನ್ಸ್ತು. ಅದೊಂದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಆಯಿತು. ನಾವು ಹೇಗೆ ಒಂದು ಕ್ಲಾಸಿಕಲ್ ಫಾರ್ಮ್ ತೊಗೊಂಬಂದಾಗ ಅದನ್ನು ರಿಯಾಲಿಟಿ ಶೋಕ್ ತೊಗೊಂಬಂದ್ರು ಆ ಶೈಲಿನ ಹಾಳು ಮಾಡಬೇಡಿ ಅಂತಿನೋ, ಅದೇ ರೀತಿ ನಾವು ಆ್ಯಸ್ ಕೊರಿಯೋಗ್ರಫರ್ಸ್, ಆ್ಯಸ್ ಪರ್ಫಾರ್ಮರ್ಸ್, ಆ್ಯಸ್ ಅಂಬಾಸಡರ್ಸ್ ಆಫ್ ಡಾನ್ಸ್, ನಾನಾಗಲಿ ನೀವಾಗಲಿ ಒಂದು ಶೈಲಿ ತೊಗೊಂಬರ್ಬೇಕಾದ್ರೆ ಅದನ್ನು ಆದಷ್ಟು ನಾವು ಅದರ ಒಂದು ಒಥೆಂಟಿಸಿಟಿನ ಕಾಪಾಡ್ಕೋಬೇಕು ಅಂತ ನಂಗೆ ಅನಿಸುತ್ತೆ. ಇವತ್ತು ನನಗೆ ಐ ಆಮ್ ಸಾರಿ, ಒಬ್ಬ ಡಾನ್ಸರ್ ಆಗಿ ಯಾವುದೇ ಒಂದು ಬಾಡಿ ಪಾರ್ಟ್ ವರ್ಕ್ ಆಗಲಿಲ್ಲ ಅಂದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ನಮಗೆ ಗೊತ್ತು. ಬಿಕಾಸ್ ನಮಗೆ ನಮ್ಮ ದೇಹನೇ ಇಟ್ಸ್ ದ ಮೀಡಿಯಮ್ ಅಲ್ವಾ, ಇಟ್ಸ್ ದ ಟೂಲ್ ಏನೇ ಎಕ್ಸ್ಪ್ರೆಸ್ ಮಾಡಬೇಕಾದ್ರೂ. ಸೊ ನೀವಿವತ್ತು ಒಂದು ಕಾಲಿದಾಗ, ಇನ್ಫ್ಯಾಕ್ಟ್ ಫ್ರ್ಯಾಕ್ಚರ್ ಆದಾಗಲೇ ವಿ ಸಾ ದ ರೆಪರ್ಕಷನ್ಸ್. ಸೊ ಈ ಸಲ ನಂಗೇನು ಇಂಟ್ರೆಸ್ಟಿಂಗ್ ಅನಿಸ್ತು ಅಂದರೆ ನೀವು ಚಾಲೆಂಜ್ ಮಾಡಿ ಒಂದೇ ಕಾಲಲ್ಲಿ ಡಾನ್ಸ್ ಮಾಡಿದ್ದು. ಬೋತ್ ಆಫ್ ಯು ವರ್ ಸೋ ಇನ್ವಾಲ್ವ್ಡ್. ಆ ಪರ್ಫಾರ್ಮೆನ್ಸ್ ಎಲ್ಲೋ ಕನ್ವಿನ್ಸಿಂಗ್ ಆಗಿ ಒಂದು ಸ್ಟೆಪ್ ಹೋಗಿ ತುಂಬ ಜಾಸ್ತಿ ಆಯಿತು. ಕಂಟೆಂಪ್ರರಿ ಆ್ಯಂಡ್ ಸೂಫಿ ತರಕ್, ಅದು ರೈಟ್ ಬ್ಲೆಂಡಾ, ರೈಟ್ ಚಾಯ್ಸಾ ಆಫ್ ಸ್ಟೈಲ್ಸ್? ನನಗೆ ಪರ್ಸ್ನಲಿ ಅನಿಸ್ತು ಇಟ್ಸ್
opposing ends, difference between Kathak and Sufi. They'll never stop like that. There is a continuity. Now, direct agi, we don't get aggressive. Men are aggressive. Now, innu vandu kapata, vandu manipulation, bere bere reetiyalli indirect agi adana capture madodike try maartivi. So, aa vandu play idre innu chanagirtittu anta anstu. I felt like nivibru tummane aggressive agidra. Of course, pasadoble. So, lift execution is one area which is very weak at the moment. In aerial maadbekadre athwa vand lifts maadbekadre ago falls, breaks, fractures, idella nadiyutte. Idelladu namge aabharana tara. Vandu eetunu namma aabharana. So, nimma maglu ivat medal galisidale. Matte nimma dance technique, your contemporary technique ivattu ಸರಿ ಹೋಗ್ಲಿಲ್ಲ. ಆರಾಧ್ಯದು ಪಾಯಿಂಟ್ ವರ್ಕ್ ಸ್ವಲ್ಪ ಇಂಪ್ರೂವ್ ಆಗಬೇಕು. ಇಂಟರ್ನ್ಯಾಷನಲಿ ತುಂಬಾನೇ ಪಾಪ್ಯುಲರ್ ಪ್ರಾಪ್, ಎಷ್ಟೊಂದು ಜನ ಡಾನ್ಸರ್ಸ್, ಡಾನ್ಸ್ ಕಂಪನೀಸ್, ಮೋಮಿಕ್ಸ್ ಆಗಲಿ, ಸರ್ಕ್ ಆಗಲಿ ತುಂಬಾನೇ ಯೂಸ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಇಂಪ್ರೂವೈಸೇಷನ್ ಆ್ಯಂಡ್ ಯೋರ್ ಆಕ್ರೋಬ್ಯಾಟಿಕ್ ಲಿಫ್ಟ್ಸ್, ದೀಸ್ ಟೂ ಟೆಕ್ನಿಕ್ಸ್ ಚೆನ್ನಾಗಿ ಕಲಿಬೇಕು. ಡಾನ್ಸಲ್ಲಿ ಸ್ವಲ್ಪ ವೀಕ್ ಅಂತ ಅನಿಸ್ತಾ ಇತ್ತು, ಬಟ್ ಈ ಸಲ ಅದನ್ನು ನೀವು ನೋಡ್ಕೊಂಡಿದ್ದೀರಾ. ಸೊ ಫ್ಯಾಂಟಾಸ್ಟಿಕ್ ಎಫರ್ಟ್, ಟೀಮ್ ಎಫರ್ಟ್. ಇವತ್ತು ನನಗೆ ಶಾಕ್ ಕೊಟ್ಟರು. ನಾವು ಇಂಟರ್ನ್ಯಾಷನಲ್ ಡಾನ್ಸ್ ಫಾರ್ಮ್ಸ್ ಅಂದಾಗ ನೀವು ಒಥೆಂಟಿಕ್ ಆಗಿ ಅದನ್ನು ಹುಡುಕಿ ಕಲಿತು ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತಪಡಿಸ್ತಿದ್ದೀರಾ. ಅದಕ್ಕೆ ಯು ಆರ್ ಬಾರ್ನ್ ಟು ಡಾನ್ಸ್ ಅಂಡ್ ನೀನು ಪರ್ಸ್ಯೂ ಮಾಡಲೇಬೇಕು. ಅಟ್ ದಿ ಎಂಡ್ ಆಫ್ ದ ಡೇ ನಮ್ಮ ಮಾಸ್ಟರ್ ಡಾನ್ಸರ್ ಇಂದ ಈ ಕಂಟೆಸ್ಟೆಂಟ್ಸ್ ಕಾಂಪಿಟೇಷನ್ಗಿಂತ ಅವರ ಒಂದು ಪ್ರತಿಭೆನ ಅವ್ರು ಹುಡ್ಕೊಂಡ್ರೆ ಸಾಕು. ಐ ಥಿಂಕ್ ದಟ್ ಇಸ್ ದ ಸಕ್ಸೆಸ್ ಆಫ್ ಮಾಸ್ಟರ್ ಡಾನ್ಸರ್ ಅಂತ ಹೇಳ್ಬೋದು. ಒನ್ ಆಫ್ ದ ಫೈನೆಸ್ಟ್ ಡಾನ್ಸರ್ಸ್ ಇವರು. ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಪರ್ಫಾರ್ಮೆನ್ಸ್.